ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ನಾನು ಹೊಸ ಚಾನಲ್ಗೆ ಎಲ್ಲರಿಗೂ ಲತಾ ಟೈಲರಿಂಗ್ ಕ್ಲಾಸಸ್ಗೆ ಸ್ವಾಗತ ಯಾಕಂದರೆ ನಾನು ಇವತ್ತು ಹೊಸ ಚಾನಲನ್ನು ಓಪನ್ ಮಾಡ್ತಾ ಇದ್ದೀನಿ ತುಂಬಾ ಖುಷಿ ಆಗ್ತೈತೆ ಯಾಕಂದರೆ ನೀವೆಲ್ಲ ನಿನ್ನೆ ತೋರಿಸಿದ್ದ ಒಂದು ರಿಯಾಕ್ಷನ್ ನೋಡಿ ಈ ಚಾನಲ್ಗೆ ಮಾಡೋದಕ್ಕೆ ಒಂದು ಸ್ಫೂರ್ತಿ ಆಯಿತು ನನಗೆ ಓಕೆ ಆನ್ಲೈನ್ ಕ್ಲಾಸಸ್ಸು ನಾನು ದುಡ್ಡು ತೆಗೆದುಕೊಂಡು ಮಾಡೋಕ್ಕೆ ಅಂದ್ಬಿಟ್ಟು ಮಾಡಿ ಎಲ್ಲ ಅನೌನ್ಸ್ ಮಾಡಿ ನೆಕ್ಸ್ಟ್ ಅದು ಚೇಂಜ್ ಆಗಿ ಹೊಸ ಚಾನಲ್ ಮಾಡೋದಕ್ಕೆ ಕಾರಣ ಆಯಿತು ಇಲ್ಲಿ ಯಾವುದೇ ಫೀಸನ್ನು ನೀವು ಕಟ್ಟಬೇಕಾಗಿಲ್ಲ ಫ್ರೆಂಡ್ಸ್ ಡೈರೆಕ್ಟಾಗಿ ನಾನು ಕ್ಲಾಸಸ್ಸನ್ನು ಮಾಡ್ತೀನಿ ಇಲ್ಲಿ ವಾಟ್ಸಪ್ ಗ್ರೂಪನ್ನು ಮಾಡಿದ್ದೀವಿ ನಾವು ಬೇಕಾದರೆ ನೀವೆಲ್ಲ ಮಾತಾಡ್ಬೋದು ನೀವೆಲ್ಲ ಡಿಸ್ಕಸ್ ಮಾಡ್ಬೋದು ಏನು ಕೇಳ್ಬೋದು ಅಂತಾಗಲಿ ನೀವು ಅಕಸ್ಮಾತ್ ಗೊತ್ತಾಗಲಿ ನಾನು ಏನು ಹೇಳ್ಕೊಟ್ಟಿರ್ತೀನೋ ದಯವಿಟ್ಟು ನೋಡಿ ಬೇಸಿಕ್ಕಿಂದ ಇರೋದ್ರಿಂದ ದಿನಕ್ಕೆ ಎರಡು ಎರಡು ವಿಡಿಯೋಸ್ ಇರುತ್ತೆ ಫ್ರೆಂಡ್ಸ್ ಒಂದು ಕುಚ್ಚಿಂದು ಬೇಸಿಕ್ಕು ನಾನು ಕ್ರೋಶ ರಿಚ್ ನಾನು ನೆಕ್ಸ್ಟ್ ವೀಕ್ ವೀಕ್ನಲ್ಲಿ ಸ್ಟಾರ್ಟ್ ಮಾಡ್ತೀನಿ ಈಗ ಬಂದು ಬೇಸಿಕ್ ಏನು ಚೈನು ಮತ್ತು ಇದು ಲಾಕ್ ಮಾಡೋದು ಕಂಬ ಮನೆ ಹೆಂಗೆ ಎಷ್ಟಕ್ಕೆ ನಾವು ಲಾಕ್ ಮಾಡಬೇಕು ಆ ಥರದ್ದೆಲ್ಲ ಕೊಡ್ತೀನಿ ಕ್ರೋಶದಲ್ಲಿ ಫಸ್ಟು ನೀವು ಕಲಿಬೇಕಾಗಿರೋದು ಕಂಬ ಹಾಕಿ ಲಾಕ್ ಮಾಡೋದು ಮತ್ತು ಅದಕ್ಕೆ ಯಾವುದು ಬೇಕು ನೀವು ತೆಗೆತ್ಕೊಬೇಕು ಏನು ಅಂತ ಮತ್ತೆ ಟೈಲರಿಂಗ್ ಕ್ಲಾಸ್ ಆಲ್ಮೋಸ್ಟು ನಿಮ್ಮ ಹತ್ರ ಇರುತ್ತೆ ಆದರೂ ಇಷ್ಟಾದರೂ ಅಂತ ಅಂತಂದ್ಬಿಟ್ಟು ನಾಳೆ ಒಂದು ಬಾಕ್ಸನ್ನು ಮಾಡಿಬಿಟ್ಟು ಎಲ್ಲ ಅದರೊಳಗೆ ಇಟ್ಕೊಂಬಿಡಿ ಫ್ರೆಂಡ್ಸ್ ಏನೇನು ಹೇಳ್ತೀನೋ ಅಷ್ಟೇ ನಾನು ಏನು ಜಾಸ್ತಿ ಹೇಳ್ತಾನೆ ಇಲ್ಲ ಸಿಂಪಲ್ಲಾಗಿ ಇದ್ದೀನಿ ನೀವು ಬಟ್ಟೆ ಹೊಲಿಯೋದಕ್ಕೆ ಈಗ ಗೊತ್ತು ಆಚೆ ಕಡೆ ಹೋಗೋಕ್ಕಾಗ್ತಾ ಇಲ್ಲ ಬಟ್ಟೆ ದಾರ ತರೋಕ್ಕಾಗ್ತಿಲ್ಲ ಬಟ್ಟೆ ನಿಮ್ಮ ಹತ್ರ ಹಳೆ ಸೀರೆಗಳಿದ್ರೆ ಹಳೆ ಸೀರೆಗಳು ನಾನು ಉಡ್ತಾ ಇಲ್ಲ ಸುಮಾರು ದಿನ ಆಗೈತೆ ಅದು ಅಲ್ಲೇ ಮೂಲೆಯಲ್ಲಿರೋದ್ರ ಬದಲು ಅವನ್ನೇ ಟ್ರೈ ಮಾಡಿ ಪರವಾಗಿಲ್ಲ ಇಲ್ಲಿ ನಾವು ಯಾರಿಗೂ ಒಪ್ಪಿಸ್ಬೇಕಾಗಿಲ್ಲ ನಾವು ಕಲಿಯೋದಷ್ಟೇ ಮುಖ್ಯ ಆಗಿರೋದ್ರಿಂದ ನಿಮ್ಮ ಹತ್ರ ಏನಾಯ್ತೋ ಅದನ್ನೇ ಬಳಸ್ಕೊಳ್ಳೋಣ ಈಗ ನಮಗೂ ಟೈಮ್ ಸರಿ ಇಲ್ಲ ಆಚೆ ಕಡೆ ಹೋಗೋ ವಸ್ತುಗಳನ್ನು ತರೋಕ್ಕಾಗಲ್ಲ ಆದ್ರಿಂದ ನಿಮ್ಮ ಹತ್ರ ಏನಾಯ್ತೋ ಅದರಲ್ಲೇ ನಾನು ತೋರಿಸಕ್ಕೆ ನಾ ನಾನು ನೀವೇನು ಕೇಳ್ತೀರೋ ಅದನ್ನೇ ತೋರಿಸ್ತೀನಿ ಬೇಸಿಕ್ಕು ಫುಲ್ಲು ಇರುತ್ತೆ ಫುಡ್ ಚೇಂಜ್ ಮಾಡೋದು ನಾನು ಬೇಸಿಕ್ಕಲ್ಲಿ ಏನು ಹೇಳ್ಕೊಡ್ತೀನಿ ಅಂದರೆ ಮಿಷಿನ್ ಫುಡ್ ಚೇಂಜ್ ಮಾಡೋದು ಸೂಜಿ ಹಾಕೋದು ದಾರ ಹಾಕೋದು ಮತ್ತು ಹೆಂಗೆ ತುಳಿಯೋದು ಮೋಟಾರ್ ಇದ್ರೆ ಯಾವ ಥರ ಅದನ್ನು ಇದನ್ನ ಮಾಡೋದು ಯಾವ ಥರ ಕಂಟ್ರೋಲಲ್ಲಿ ಇಟ್ಕೊಂಡು ಸ್ಟಿಚ್ ಮಾಡೋದು ಎಲ್ಲನೂ ಹೇಳ್ಕೊಡ್ತೀನಿ ಫ್ರೆಂಡ್ಸ್ ನೋಡಿ ನಾಳೆಯಿಂದ ನಾನು ಯಾವುದೇ ತಯಾರಿನ ಮಾಡ್ಕೊಂಡಿರಲಿಲ್ಲ ಫ್ರೆಂಡ್ಸ್ ನಾನು ಅನೌನ್ಸ್ ಮಾಡಿದ್ದಿದ್ದು ಆಗಸ್ಟ್ ಒಂದರಿಂದ ಅಂದ್ಬಿಟ್ಟು ಆದರೆ ನಿನ್ನೆ ಡಿಸಿಷನ್ ಚೇಂಜ್ ಆದ್ರಿಂದ ದಿಢೀರಂತ ಈ ಚಾನಲ್ನ ನಾವು ಓಪನ್ ಮಾಡಬೇಕಾಯ್ತು ಇವತ್ತು ಸುಮ್ಮನೆ ಮುನ್ನೂರೈವತ್ತು ಜನ ಈಗಾಗಲೇ ಸಬ್ಸ್ಕ್ರೈಬರ್ಸ್ ಆಗಿಬಿಟ್ಟಿದ್ದಾರೆ ನಾನು ವಿಡಿಯೋ ಅಪ್ಲೋಡ್ ಮಾಡಿದರೆ ತಪ್ಪಾಗುತ್ತೆ ನಾಳೆಯಿಂದಲೇ ಕ್ಲಾಸಸ್ ಸ್ಟಾರ್ಟ್ ಆಗುತ್ತೆ ಫ್ರೆಂಡ್ಸ್ ಟೈಮ್ ಆದಾಗ ನೋಡ್ಕೊಳ್ಳಿ ಬೇಸಿಕ್ನಲ್ಲಿ ತುಂಬಾ ಈಸಿ ಈಸಿ ಇರೋದ್ರಿಂದ ನೀವು ಕಲಿತಾ ಹೋಗ್ಬೋದು ತೊಂದರೆ ಏನೂ ಆಗೋಲ್ಲ ಫ್ರೆಂಡ್ಸ್ ನಾನು ಏನು ಬೇಕು ಅಂತ ಹೇಳ್ತಾ ಹೋಗ್ತೀನಿ ನಾನು ಮೊದಲೇ ಕೇಳ್ಕೊಂಡಿದ್ದೆ ನನಗೆ ಟೈಮ್ ಕೊಡಿ ಪ್ಲೀಸ್ ಯಾವುದೇ ರೀತಿಯಾದ ನೀವು ಜಾಸ್ತಿ ಆಯಿತು ಇವ್ರ ಮಾತು ಜಾಸ್ತಿ ಆಯಿತು ಅಂತ ಅನ್ಕೊಬಾರ್ದು ಯಾಕಂದರೆ ನನಗೆ ನಿಧಾನಕ್ಕೆ ಹೇಳ್ಕೊಡ್ಬೇಕು ಕಲಿಬೇಕು ನೀವು ಅನ್ನೋದು ನನ್ನ ಆಸೆ ಇದಕ್ಕೆ ಫಸ್ಟು ನೀವು ದಾರದುಂಡೆ ಒಂದು ಹತ್ತು ದಾರದುಂಡೆ ಮಡಕಳಿ ಈಗ ಅಕಸ್ಮಾತ್ ನಾವು ಹೋಗ್ತರಬೇಕು ಅಂದ್ಕೊಂಡಿರೋ ಒಂದು ಹತ್ತು ದಾರದುಂಡೆನೇ ಎಲ್ಲ ಕಲರ್ಸು ಒಂದು ಹತ್ತು ದಾರದುಂಡೆ ಅಂದರೆ ನಾರ್ಮಲ್ ಥ್ರೆಡ್ ಬಟ್ಟೆ ಒಲಿಗೆ ಬೇಕಾಗಿರೋಂತಹ ನಾರ್ಮಲ್ ಥ್ರೆಡ್ಡನ್ನು ತಂದಿಟ್ಕೊಳ್ಳಿ ಕುಚ್ಚು ಹಾಕೋದನ್ನು ಹೇಳ್ಕೊಡ್ತೀನಲ್ವಾ ಅದಕ್ಕೋಸ್ಕರ ಒಂದು ಐದಾರು ಉಂಡೆ ಒಂದು ಐದರಿಂದ ಐದು ಉಂಡೆ ತಂದಿಟ್ಕೊಳ್ಳಿ ಇದು ಇಪ್ಪತ್ತು ರೂಪಾಯಿ ಒಂದು ಉಂಡೆ ಬಂದು ಐದು ಉಂಡೆ ಐದು ತಂದಿಟ್ಕೊಂಡ್ರೆ ಸುಮಾರು ನೀವು ಸುಮಾರು ಕಲಿಬೋದು ಏನು ತೊಂದರೆ ಇಲ್ಲ ಕಲಿಯೋಕ್ಕೆ ಈಗ ಅಷ್ಟನ್ನು ತಂದಿಟ್ಕಳಿ ಕಲಿಯೋ ತನಕ ಚೆನ್ನಾಗಿ ಕಲಿತ ಮೇಲೆ ನಿಮ್ಗೆ ಯಾವ್ಯಾವ ಕಲರ್ ಬೇಕೋ ಆ ಥರ ತಂದು ನೀವು ಸೀರೆ ಕುಚ್ಚನ ಹಾಕ್ಬೋದು ತನಕ ಯಾವ ಕಲರನ್ನು ಹಾಕಿರಿ ಅದೇನು ಮ್ಯಾಚಿಂಗ್ ಏನಿರಲ್ಲ ಒಂದು ಐದು ಐದು ಉಂಡೆ ತಂದಿಟ್ಕೊಂಡಿರ್ರಿ ಸಾಕಾಗುತ್ತೆ ಇದೊಂದು ಇದೊಂದು ನಾರ್ಮಲ್ ಥ್ರೆಡ್ಡು ಬಟ್ಟೆ ಹೊಲಿಯೋ ಥ್ರೆಡ್ಡು ಒಂದು ಹತ್ತು ಉಂಡೆ ತೆಗೆದುಕೊಳ್ಳಿ ಯಾಕಂದರೆ ನಾವು ಆಗಾಗಲೇ ಆಚೆ ಕಡೆ ಹೋಗೋಕ್ಕಾಗಲ್ಲ ಅದರಿಂದ ಹೇಳ್ತಾ ಇದ್ದೀನಿ ಮನೇಲೇ ಇದ್ರೋಕೆ ಏನೂ ತರಕೊಬೇಡಿ ಇಲ್ಲ ಅಂದರೆ ಕಾಳಿ ಅಷ್ಟೇನೆ ಮತ್ತೆ ಇದು ದಿನ ಒಂದೊಂದು ವಿಡಿಯೋ ಬರುತ್ತೆ ಫ್ರೆಂಡ್ಸ್ ಕುಚ್ಚಿಂದ ಒಂದು ದಿನ ವಿಡಿಯೋ ಬರುತ್ತೆ ಟೈಲರಿಂಗ್ ಕ್ಲಾಸ್ದು ಒಂದು ವಿಡಿಯೋ ಬರುತ್ತೆ ಒಟ್ಟು ಎರಡು ವಿಡಿಯೋ ಬರುತ್ತೆ ನಿಮ್ಗೆ ದಿನ ಈ ಚಾನಲ್ನಲ್ಲಿ ದಿನ ಎರಡೆರಡು ವಿಡಿಯೋ ಬರುತ್ತೆ ಕುಚ್ಚಿಂದು ಬರುತ್ತೆ ಸ್ಟಿಚಿಂಗ್ದು ಬರುತ್ತೆ ಮತ್ತು ಒಂದು ಟೇಪು ನಿಮ್ಮ ಹತ್ರ ಇದ್ದರೆ ಆಲ್ರೆಡಿ ಏನು ಬೇಡ ಅದನ್ನೇ ಇಟ್ಕೊಳ್ಳಿ ಇಲ್ಲ ಅಂದರೆ ಒಂದು ತಗೋತ್ಕೊಂಬಂದ್ರಿ ಇದು ಹತ್ತು ರೂಪಾಯಿ ಅಷ್ಟೇ ಫ್ರೆಂಡ್ಸ್ ಒಂದು ಟೇಪು ಮತ್ತು ಗುಂಡ್ಸೂಜಿ ಇದು ಬಂದು ಹತ್ತು ರೂಪಾಯಿ ಈ ಥರದೊಂದು ಗುಂಡ್ಸೂಜಿ ತಂದು ಈ ಥರನೇ ರೋಲೆ ಸಿಗುತ್ತೆ ಫ್ರೆಂಡ್ಸ್ ಹತ್ತು ರೂಪಾಯಿ ಅಷ್ಟೇನೇನೆ ತುಂಬ ಏನಕ್ಕೆ ಅಂದರೆ ನೀವು ಕಲಿಬೇಕಾದ್ರೆ ಬಟ್ಟೆ ಆ ಕಡೆ ಈ ಕಡೆ ಅಲಗಬಾರ್ದು ಇಲ್ಲ ನಮ್ಮ ಹತ್ರ ಇದಿಲ್ಲ ಅಂದರೆ ನೀವು ಏನು ಸೇಫ್ಟಿ ಪಿನ್ಗಳು ನನ್ನ ಮೊದಲೆಲ್ಲ ಸೇಫ್ಟಿ ಪಿನ್ ಆಗ್ತಿದ್ದಿದೆ ಫ್ರೆಂಡ್ಸ್ ಈ ಥರದ್ದು ಪಿನ್ಗಳೇ ಸಿಗ್ತಾವಲ್ಲ ಇವನೇ ಒಂದು ಹತ್ತು ಪಿನ್ನನ್ನು ಇಟ್ಕೊಂಡಿರ್ರಿ ಈ ಥರ ಮಾಡಿಬಿಟ್ಟು ಒಂದು ಹತ್ತು ಪಿನ್ನನ್ನು ಇಟ್ಕೊಂಡಿರ್ರಿ ಪಕ್ಕದಲ್ಲಿ ಅಂದಾಗ ಪಿನ್ನೇನೇನೆ ಹಿಂಗೆ ಸಿಗಿಸ್ಬೋದು ನೆಕ್ಸ್ಟು ಒಂದು ಟ್ರಿಮ್ಮರು ನಿಜವಾಗ್ಲೂ ಇಷ್ಟು ಇದ್ರಷ್ಟು ಉಪಯೋಗದ್ದು ಯಾವುದೂ ಇಲ್ಲ ಫ್ರೆಂಡ್ಸ್ ಚಿಕ್ಕ ಚಿಕ್ಕ ದಾರ ಎಲ್ಲ ಕಟ್ ಮಾಡೋಕ್ಕೆ ಒಂದು ಟ್ರಿಮ್ಮರ್ ಒಂದು ಇದು ಇಟ್ಕೊಳ್ಳಿ ಇಲ್ಲ ಅಂದರೆ ಅಕಸ್ಮಾತು ನೀವು ಏನು ಮೆಟೀರಿಯಲ್ಸ್ ಹೇಳಿ ನಾವು ಹೋಗ್ತಿರಬೇಕು ಅಂತ ಕೇಳ್ಕೊಂಡಿರೋದ್ರಿಂದ ಒಂದು ಒಂದು ಇನ್ನೂರು ರೂಪಾಯಿ ಮುನ್ನೂರು ರೂಪಾಯಿ ಬಂಡವಾಳ ಹಾಕಿ ನೀವು ಸ್ಟಾರ್ಟ್ ಮಾಡಿ ಫ್ರೆಂಡ್ಸ್ ನಾನು ಇಲ್ಲಿ ಯಾವುದೇ ಫೀಸ್ ಆಗಿರ್ಬೋದು ಅಡ್ವಾನ್ಸ್ ಆಗಿರ್ಬೋದು ನಾನು ಏನೂ ತೆಗೆದುಕೊತಾ ಇಲ್ಲ ನಿಮಗೆ ನೀವು ಒಂದು ಸ್ವಲ್ಪ ಈ ಥರದವ್ರು ತೆಗೆದುಕೊಳ್ಳಿ ಫ್ರೆಂಡ್ಸ್ ಅದೇ ನೀವು ನನಗೆ ಕೊಡೋ ಫೀಸು ಇದು ನೋಡಿ ಈ ಥರದೊಂದು ಟ್ರಿಮ್ಮರ್ ತೆಗೆದುಕೊಳ್ಳಿ ತುಂಬ ಎಲ್ಪ್ ಆಗುತ್ತೆ ಚಿಕ್ಕ ಚಿಕ್ಕದ ಕಟ್ ಮಾಡೋಕ್ಕೆ ನಾ ಮೂಲೆಗಳು ಹೇಳ್ತಿರ್ತೀನಿ ಕ್ರಾಸಲ್ಲಿ ಈ ಥರ ಮೂಲೆಗಳು ಬಂದಾಗ ಈ ಥರ ಕರುಗಳು ಬರ್ತವಲ್ಲ ಬ್ಲೌಸ್ಗಳೆಲ್ಲ ಹೊಲಿಬೇಕಾರೆ ಅವಾಗ ಹೇಳ್ತಾನೆ ಇರ್ತೀನಿ ಹಿಂಗೆ ಕಟ್ ಮಾಡಬೇಕು ಅಂದರೆ ಕತ್ರಿಲಿ ಕಟ್ ಮಾಡೋಕೋದ್ರೆ ಜಾಸ್ತಿ ಕಟ್ ಆಗೋ ಚಾನ್ಸಸ್ ಇರ್ತೈತೆ ನೋಡಿ ಈ ಥರ ಈ ಥರ ಕಟ್ ಮಾಡೋಕ್ಕೆಲ್ಲ ಟ್ರಿಮ್ಮರ್ ತುಂಬ ಉಪಯೋಗಕ್ಕೆ ಬರುತ್ತೆ ಒಂದು ಟ್ರಿಮ್ಮರನ್ನು ತಂದಿಟ್ಕೊಳ್ಳಿ ಮತ್ತು ನಾನು ಕುಚ್ಕಟ್ಟ ತೋರಿಸ್ತೀನಲ್ವಾ ಕುಚ್ಕಟ್ಟ ತೋರಿಸ ತೋರ್ಸೋಕ್ಕೆ ಅಂದ್ಬಿಟ್ಟು ಒಂದು ಯಾವುದಾದ್ರೂ ಬಟ್ಟೆ ನಿಮ್ಮ ಮನೇಲಿ ಯಾವುದಾದ್ರೂ ಒಂದು ಕಾಟನ್ ಥರದ್ದು ಬಟ್ಟೆ ಲುಂಗಿ ಲುಂಗಿ ಅಂತ ಹಳ್ಳಿಗಳ ಕಡೆ ಎಲ್ಲ ಉಪಯೋಗಿಸ್ತಾರೆ ಇಲ್ಲ ಪಂಚೆ ಆ ಥರದಿದ್ದರೆ ಎರಡೂ ಸೈಡು ಎರಡೂ ಕಡೆ ಸೈಡು ಈ ಥರ ಜಿಗ್ ಜಾಗ್ ಮಾಡ್ಕೊಳ್ಳಿ ಇಲ್ಲ ನಮ್ಮ ಹತ್ರ ಜಿಗ್ ಜಾಗ್ ಮಿಷಿನ್ ಇಲ್ಲ ಅಂದರೆ ಸ್ಟಿಚ್ ಹಾಕ್ಕೊಂಬಿಡಿ ಪರವಾಗಿಲ್ಲ ಕಲಿಯೋಕ್ಕೆ ಏನೂ ತೊಂದರೆ ಇಲ್ಲ ಆ ಥರ ಹಾಕಿ ಎತ್ತಿಟ್ಕೊಂಡಿರಿ ನಾನು ಹೇಳ್ಕೊಡ್ಬೇಕಾದ್ರೆ ಇದರಲ್ಲೇ ಟ್ರೈ ಮಾಡೋಕ್ಕೆ ನಾವು ಸೀರೆಗೆ ಡೈರೆಕ್ಟ್ ಹಾಕೋಕ್ಕಾಗಲ್ಲ ಫ್ರೆಂಡ್ಸ್ ಕೆಡಿಸ್ಬಿಟ್ರ ಮೇಲೆ ವೇಸ್ಟ್ ಆಗೋ ಚಾನ್ಸಸ್ ಇರ್ತೈತೆ ಈ ಥರ ಒಂದು ಮಾಡಿ ಇಟ್ಕೊಳ್ಳಿ ನೀವೇ ಒಂದು ಮೀಟ್ರಷ್ಟು ಬಟ್ಟೆನ ಹಿಂಗೆ ಎಡ್ಜ್ ಒಲ್ದು ಇಟ್ಕೊಳ್ಳಿ ಗೊತ್ತಲ್ವ ಹೊಲಿಯೋದು ಮೇಲೆ ಒಂದು ಮಾರ್ಕರು ಅದೇ ಒಂದು ಮಾರ್ಕರು ಏನು ಅಂದರೆ ನಿಮ್ಮ ಹತ್ರ ಮಾರ್ಕರ್ ಇಲ್ಲ ಅಂದರೆ ಸೀಮೆ ಸುಣ್ಣ ಅಂತ ಹಳ್ಳಿಗಳ ಕಡೆ ಅಂಗಡಿಗಳಲ್ಲಿ ಈಗ ಯಾರೂ ಮಾರಲ್ಲ ಅನ್ಕೊಂಡಿದೀನಿ ಓಕೆ ಸೀಮೆ ಸುಣ್ಣ ಆದರೂ ಓಕೆ ಇಲ್ಲಾಂದರೆ ನೀವು ಮನೇಲಿ ಸೋಪನ್ನು ಯೂಸ್ ಮಾಡ್ತೀರಾ ಫ್ರೆಂಡ್ಸ್ ಸೋಪು ಒಂದು 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 ಮಟ್ಟಕ್ಕೆ ಫುಲ್ಲು ಖಾಲಿ ಆದಮೇಲೆ ಅದನ್ನು ಸಾಮಾನ್ಯ ನಾನು ಎಸ್ಬಿಡ್ತೀನಿ ಒಂದು ಇಷ್ಟಪ ಆದಮೇಲೆ ಅದನ್ನು ನೀವೇನು ಮಾಡ್ಬೋದು ತೆಳ್ಳಗೆ ಆಗ್ಬಿಟ್ಟು ಅದು ಹಾಕಳೋದಕ್ಕೆ ಹಾಕ್ತಾನೆ ಇರೋಲ್ಲ ಆ ಥರ ಆಗ್ಬಿಟ್ಟಿರುತ್ತೆ ಅದನ್ನು ನೀವು ಒಂದು ದಿವಸ ನೆಳ್ಳಲ್ಲೇ ಎತ್ತಿಟ್ರೆ ನೀರು ಏನು ಇಲ್ದಂಗೆ ಎತ್ತಿಟ್ರೆ ಅದು ಒಣಕ್ಕಂಬಿಟ್ಟು ಒಂಥರ ಮಾರ್ಕರ್ ಆದಂಗೆ ಆತೈತೆ ಆ ಥರ ಬೇಕಾದ್ರೆ ಈಗ ಆಚೆ ಕಡೆ ಹೋಗೋಕ್ಕಾಗಲ್ಲ ನಾನು ತರೋಕ್ಕಾಗಲ್ಲ ಅಂದರೆ ಆಲ್ಟರ್ನೇಟಿವ್ ಆಗಿ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್ ಆ ಥರ ಒಂದು ಮಾರ್ಕರ್ ಮಾರ್ಕ್ ಮಾಡೋಕ್ಕೆ ಬೇಕೇ ಬೇಕು ಒಂದು ಮಾರ್ಕರು ಅದು ಸೋಪ್ ಆಗಿರ್ಬೋದು ಇಲ್ಲ ಈ ಥರದ್ದಾಗಿರ್ಬೋದು ಇದು ತುಂಬ ಕಡಿಮೆನೇ ಒಂದು ರೂಪಾಯಿ ಎರಡು ರೂಪಾಯಿ ಇರಬೇಕಷ್ಟೇ ಫ್ರೆಂಡ್ಸ್ ಒಂದು ಪಟ್ನ ಬಂದು ಹತ್ತು ರೂಪಾಯಿ ಹದಿನೈದು ರೂಪಾಯಿ ಇರ್ತೈತೆ ಹತ್ತು ಪೀಸ್ ಇರ್ತವೆ ಓಕೆ ಆಯಿತು ಈಗ ಒಂದು ಸ್ಕೇಲು ಮೇಯ್ನು ನನಗೇನು ಇಲ್ದಿರೋ ಪರವಾಗಿಲ್ಲ ಈ ಥರದ್ದು ಸ್ಕೇಲ್ ತೆಗೆದುಕೊಳ್ಳಿ ಅಂತ ಹೇಳ್ತೀನಿ ಇದೇ ಥರ ಅಲ್ಲ ಮರದಾದರೂ ಓಕೆ ಈ ಥರದಾದರೂ ಓಕೆ ಇದು ಇಪ್ಪತ್ತೈದು ರೂಪಾಯಿ ಅಷ್ಟೇ ಅನಿಸುತ್ತೆ ಫ್ರೆಂಡ್ಸ್ ಜಾಸ್ತಿ ಇಲ್ಲ ಜಾಸ್ತಿ ತುಂಬ ದಿನದಿಂದ ಐತೆ ಇದು ಹತ್ತಿರ ನನ್ನ ಹತ್ತು ವರ್ಷದಿಂದ ಆಯ್ತು ಹತ್ತು ವರ್ಷದಿಂದ ನಾನು ಇದನ್ನೇ ಮಾಡ್ಕೊಂಡಿದ್ದೀನಿ ತುಂಬ ಎಲ್ಪ್ ಆಗುತ್ತೆ ಫ್ರೆಂಡ್ಸ್ ಮಾರ್ಕ್ ಹಾಕೋದಕ್ಕೆಲ್ಲ ಈ ಥರದೊಂದು ಸ್ಕೇಲ್ ತಂದಿಟ್ಕೊಳ್ಳಿ ಬುಕ್ ಸ್ಟೋರಲ್ಲಿ ಸಿಗುತ್ತೆ ಫ್ರೆಂಡ್ಸ್ ಮರದಾದರೂ ಓಕೆ ಏನೂ ತೊಂದರೆ ಇಲ್ಲ ಮರದ್ದು ಆದರೂ ಓಕೆ ಇಲ್ಲಿ ನೋಡಿ ನಾನು ಮರದ್ದು ಇದೇನು ಅವಶ್ಯಕತೆ ಇಲ್ಲ ಫ್ರೆಂಡ್ಸು ನಾನು ತೋರಿಸ್ತಾ ಇಲ್ಲ ನನ್ನ ಹತ್ರ ಎಲ್ಲ ಥರದ್ದು ಸ್ಕೇಲ್ ಇರೋದ್ರಿಂದ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಈ ಥರ ಕ್ವಾಲಿಟಿ ಕ್ವಾಲಿಟಿ ನಾನು ಹೇಳ್ತಾ ಇರೋದು ಈ ಥರ ಕ್ವಾಲಿಟಿನಲ್ಲಿ ಈ ಇಷ್ಟೇ ಇರೋದು ಸಿಗುತ್ತೆ ಈ ಥರ ಮರದಲ್ಲೇ ಸಿಗುತ್ತೆ ಆ ಥರ ಬೇಕಾದರೂ ತಂದಿಟ್ಕೊಬೋದು ನೀವು ಇದನ್ನೇ ತೆಗೆದುಕೊಬೇಕು ಅಂತೇನಿಲ್ಲ ಈ ಥರ ಇದ್ರೊಳಗೇನೆ ಇಷ್ಟು ಚಿಕ್ಕದೇ ಸಿಗ್ತೈತೆ ಅದನ್ನ ಬೇಕಾದ್ರೆ ನೀವು ತಂದಿಟ್ಕೊಬೋದು ನೆಕ್ಸ್ಟು ನಾನು ಕ್ರೋಶಾನ್ ಇಡಲ್ಸ್ ಬಗ್ಗೆ ಹೇಳ್ತೀನಿ ಫ್ರೆಂಡ್ಸ್ ಮತ್ತು ಎಮಿಂಗ್ ಸೂಜಿ ಎಮಿಂಗ್ ಸೂಜಿ ಇರಲೇಬೇಕು ಫ್ರೆಂಡ್ಸ್ ನೋಡಿ ಇಲ್ಲಿ ಎಮಿಂಗ್ ಸೂಜಿ ಇದು ನಾನು ನಂಬರ್ ಏನಿಲ್ಲ ಫ್ರೆಂಡ್ಸ್ ಒಂದು ಮೀಡಿಯಮ್ ಆಗಿ ಅಂಥದ್ದನ್ನು ಎಮಿಂಗ್ ಸೂಜಿ ಇಟ್ಕೊಂಡಿದ್ದೀನಿ ನೀವು ಎಮಿಂಗ್ ಮಾಡೋದಕ್ಕೆ ಏನಾದರೂ ಏರ್ಸೋದಕ್ಕೆ ಬೇಕೇ ಬೇಕು ಅಕಸ್ಮಾತ್ ನಾವು ಹೋಗೇ ಹೋಗ್ತೀವಿ ಅಂಗಡಿಗೆ ಇಷ್ಟು ಒಂದು ಒಂದು ಐದಾರು ಸಾಮಾನು ತರೋಕ್ಕಾದ್ರೂ ಓದ್ತಾ ಇದ್ದೀವಿ ಅಂದರೆ ದಯವಿಟ್ಟು ಇಂಥದ್ದೊಂದು ಸೂಜಿ ಏನೋ ತೆಗೆದುಕೊಂಬಂದ್ರಿ ಒಂದಲ್ದಿರಿ ಎರಡು ತಂದಿಟ್ಕೊಳ್ಳಿ ಫ್ರೆಂಡ್ಸ್ ಯಾಕಂದರೆ ಇದು ಫೈವ್ ರುಪೀಸ್ ಅಷ್ಟೇನೆ ಏನಕ್ಕೆ ಒಂದೊಂದ್ಸಲ ಕಳೆದೋಗೋ ಚಾನ್ಸಸ್ ಇರ್ತೈತೆ ಕಡೆ ನಾನಂತೂ ತುಂಬಾ ಕಳೆದಿದ್ದೀನಿ ಬಟ್ಟೆ ಏನು ವೇಸ್ಟೇಜ್ ಹಾಕೊಂಡಿಕ್ಕೆ ಬಟ್ಟೆ ಮಡಕೆ ಒಂದು ಮಡಗಿರ್ತೀನಿ ಅದರೊಳಗೆ ಹೇಳಿ ಹಾಕ್ಬಿಟ್ಟಿರ್ತೀನಿ ಚಿಕ್ಕದಿರೋದ್ರಿಂದ ಒಂದು ಎರಡು ತಂದಿಟ್ಕಳಿ ಐದೈದು ರೂಪಾಯಿ ಅಷ್ಟೇ ಯಾಕಂದರೆ ಡೋರಿ ಮಾಡಬೇಕು ಅಂದರೂ ಇದು ಬೇಕು ಮತ್ತು ನಾವು ಕುಚ್ಚು ಬೇವಿ ಕುಚ್ಚಾಕಿರ್ಬೋದು ಸೀರೆ ಕುಚ್ಚಾಕ್ಬೇಕಾದ್ರೆ ಹಾಕ್ತೀವಲ್ಲ ಅದನ್ನ ಹಾಕೋಕ್ಕೆಲ್ಲ ಈ ಥರದ್ದೊಂದು ಸೂಜಿ ಬೇಕೇ ಬೇಕು ಫ್ರೆಂಡ್ಸ್ ನೋಡಿ ಈ ಥರದ್ದೊಂದು ಸೂಜಿಯನ್ನು ತೆಗೆದುಕೊಂಡು ಬನ್ನಿ ಇದೇ ಥರ ಆದರೆ ಇಷ್ಟಿರಲಿ ಇದಕ್ಕಿಂತ ಚಿಕ್ಕದಾಗೂ ಇರ್ತವೆ ಪರವಾಗಿಲ್ಲ ಇಷ್ಟದ್ದು ಯಾಕಂದರೆ ಇಷ್ಟು ಓಲ್ ಇರೋದು ನೋಡಿ ತೆಗೆದುಕೊಂಡು ಫ್ರೆಂಡ್ಸ್ ಈ ಎರಡು ಸೂಜಿ ತೆಗೆದುಕೊಳ್ಳಿ ಓಕೆ ಅಷ್ಟಾಯಿತು ಅಷ್ಟಾದಮೇಲೆ ಈಗ ನಾನು ಇದ್ರೆ ಬೇಡ ನಿಮ್ಮ ಹತ್ರ ಅದು ಡೋರಿ ತೆಗೆಯೋದಿಕ್ಕೆ ಅದು ಬೇಕೇ ಬೇಕು ಫ್ರೆಂಡ್ಸ್ ನನಗೆ ಅದು ತುಂಬಾ ನನ್ನ ಪ್ರಕಾರ ಡೋರಿ ಚೆನ್ನಾಗಿ ಬರುತ್ತೆ ಆ ಥರದ್ದು ನೀವು ಆಚೆ ಕಡೆ ಹೋದ್ರೆ ತೆಗೆದ್ಕೊಂಬನ್ನಿ ಇಲ್ಲಿ ನೋಡ್ತಾ ಇರ್ಬೋದು ನೆಕ್ಸ್ಟ್ ಕ್ರೋಶಾ ನೀಡಲ್ಸ್ಗಳು ನನ್ನ ಹತ್ರ ಸುಮಾರು ಇನ್ನೂ ಸುಮಾರು ಇದೆ ಫ್ರೆಂಡ್ಸ್ ಇಲ್ಲೆಲ್ಲೋ ಇಟ್ಬಿಟ್ಟಿರ್ತೀನಿ ನಾನು ಇಲ್ಲಿ ಕಟ್ತಿರ್ತೀನೋ ಅಲ್ಲಿ ಕಿರ್ತೀನಿ ಈಗ ಇದ್ರೊಳಗೆ ಇಷ್ಟೈತಿ ಬಾಕ್ಸ್ ನಾನು ಈ ಥರದ್ದೊಂದು ಬಾಕ್ಸ್ ಮಾಡಿಬಿಟ್ಟು ಇದ್ರೊಳಗೆ ಇಟ್ಟಿರ್ತೀನಿ ಇದರೊಳಗೆ ನಾನು ತೋರಿಸಿದ್ನೇನೋ ಗೊತ್ತಿಲ್ಲ ಅಂದರೆ ಏಯ್ಟ ಸೆವೆನ್ ನೀವು ಒಂದಾದರೂ ತಂದಿಟ್ಕೊಳ್ಳಿ ಫ್ರೆಂಡ್ಸ್ ಏನು ಸೆವೆನ್ ಝೀರೋ ಪಾಯಿಂಟ್ ನೈನ್ ಫೈವ್ ಎಮ್ ಎಮ್ ಅಂತ ಒಂದು ನೀಡಲ್ ಬರುತ್ತೆ ಇದು ಬಂದು ಒಂದು ಸ್ವಲ್ಪ ದಪ್ಪಗಿರುತ್ತೆ ಎಳೆಯೋದಕ್ಕೆಲ್ಲ ಈ ಥರದೊಂದು ನೀಡಲ್ಸನ್ನು ತಂದು ಮಾಡಿಕೊಂಡ್ರೆ ಸಾಕಾಗುತ್ತೆ ನೋಡಿ ಫ್ರೆಂಡ್ಸ್ ಟ್ಯೂಲಿಪ್ ಜಪಾನ್ ಅಂತ ಇರುತ್ತೆ ಇಲ್ಲಿ ಥರ ಐತೆ ಇದನ್ನು ತಂದರು ಸೆವೆನ್ ಝೀರೋ ನೈನ್ ಫೈವ್ ಎಮ್ ಎಮ್ ಅಂತ ಬರುತ್ತೆ ಇದು ಇದು ಸೆವೆನ್ನಿಂದ ಸ್ಟಾರ್ಟಾಗಿ ಫೋರ್ಟೀನ್ವರೆಗೂ ಬರುತ್ತೆ ಹದಿನಾಲ್ಕು ಏಳರಿಂದ ಹಿಡಿದು ಹದಿನಾಲ್ಕರವರೆಗೆ ಲಾಸ್ಟ್ ಸೈಜ್ ಬರುತ್ತೆ ಫ್ರೆಂಡ್ಸ್ ಲಾಸ್ಟ್ ಸೈಜು ಇದು ಟೆನ್ನು ಇದು ಲೆವೆನ್ನು ಟ್ವೆಲ್ವು ಮತ್ತು ಇದು ಬಂದು ಏಯ್ಟು ಇದು ಲೆವೆನ್ನು ನಾನು ಇದನ್ನೆಲ್ಲೋ ಇಟ್ಬಿಟ್ಟಿದ್ದೀನಿ ಫ್ರೆಂಡ್ಸ್ ಫೋರ್ಟೀನ್ದು ಇಲ್ಲೈತೆ ಫ್ರೆಂಡ್ಸ್ ಇಲ್ಲಿ ಫೋರ್ಟೀನ್ ಪಾಯಿಂಟ್ ನೋಡ್ತಾ ಇರ್ಬೋದು ಇಲ್ಲಿ ಫೋರ್ಟೀನ್ ಪಾಯಿಂಟ್ ಝೀರೋ ಫೈವ್ ಎಮ್ ಎಮ್ ಅಂದ್ಬಿಟ್ಟು ಹದಿನಾಲ್ಕು ಝೀರೋ ಫೈವ್ ಎಮ್ ಎಮ್ ಅನ್ಬಿಟ್ಟೈತೆ ಇದು ಸೇಮ್ ಟ್ಯೂಲಿಪ್ ಜಪಾನ್ ಅಂದ್ಬಿಟ್ಟು ಇದು ಸಣ್ಣಗಿರುತ್ತೆ ನೀಡಲು ಇದರೊಳಗೆ ನಾವು ಸಣ್ಣ ಬೀಡ್ಸ್ಗಳ್ನೆಲ್ಲ ಹಾಕೋದಕ್ಕೆ ಉಪಯೋಗಕ್ಕೆ ಬರುತ್ತೆ ಇದು ಎಲ್ಲ ಏಳರಿಂದ ಹಿಡಿದು ಹದಿನಾಲ್ಕರವರೆಗೆ ಬರುತ್ತೆ ಅಂದರೆ ಅಲ್ಲಿಗೆ ಏಳು ಏಳು ನೀಡಲ್ಸ್ ಬರುತ್ತೆ ಫ್ರೆಂಡ್ಸು ಒಟ್ಟು ಏಳು ನೀಡಲ್ಸ್ ಬರುತ್ತೆ ಇದ್ರೊಳಗೆ ನಂದು ಒಂದು ಮಿಸ್ ಆಗೈತೆ ನಾನು ಕುಚ್ಕಡ್ತಿದ್ದೆ ಅಲ್ಲೇ ಇಕ್ಕಿದ್ದೀನಿ ಅನ್ಸುತ್ತೆ ಒಂದು ಮಿಸ್ ಆಗಿದೆ ಇದ್ರೊಳಗೆ ಏಳು ಏಳು ಸೈಜು ಬರುತ್ತೆ ಬೇಕು ಅಂದರೆ ತನ್ಬೋದು ಈಗ ಜ ನನಗೆ ಯಾರೋ ಫೋನ್ ಮಾಡಿದ್ರು ಜಾಸ್ತಿ ಹೇಳ್ತಾವ್ರೆ ಇದು ಇಪ್ಪತ್ತು ರೂಪಾಯಿ ಇತ್ತು ಕಾಮನ್ ಆಗಿ ಈಗ ಮೊನ್ನೆ ಇಪ್ಪತ್ತೈದೋ ಮೂವತ್ತೋ ಹೇಳಿದ್ರು ಅಂತ ಹೇಳಿದ್ರು ನೀವು ಒಂದು ಆದಷ್ಟು ಒಂದು ತಂದ್ಕಳಿ ನಾನು ಬೇಸಿಕ್ ಕಲಿಸೋದ್ರಿಂದ ಈಗ ಒಂದು ತಂದ್ಕಳಿ ಡಿಸೈನ್ ಕಲಿಯೋರಾದರೆ ನಿಮ್ಮ ಹತ್ರ ಇತ್ತು ಅಂದ್ರೆ ಓಕೆ ಇಲ್ಲ ಇಲ್ಲ ಅಂದರೆ ಎಲ್ಲೂ ತಂದಿಟ್ಕೊಳ್ಳಿ ಫ್ರೆಂಡ್ಸ್ ಬೇಕೇ ಬೇಕು ಕುಚ್ಚು ಕಟ್ಟಬೇಕಾದ್ರೆ ಬೀಡ್ಸ್ಗಳ್ನ ಹಾಕಬೇಕಾದ್ರೆ ವೆರೈಟಿ ಇದು ಬೇಕಾಗುತ್ತೆ ಇದು ನೀಡಲ್ಸು ಅದರಿಂದ ತಂದಿಟ್ಕೊಳ್ಳಿ ಒಂದು ಮೂರಿಂದ ನಾಲ್ಕಾದರೂ ತಂದಿಟ್ಕೊಳ್ಳಿ ಅಷ್ಟೇ ಫ್ರೆಂಡ್ಸ್ ಇಷ್ಟು ಮಿನಿಮಮ್ ಇಷ್ಟನ್ನ ಇಟ್ಕೊಳ್ಳಿ ಇಷ್ಟು ಇಟ್ಕೊಂಡು ನಾವು ಟೈಲರಿಂಗ್ ಕ್ಲಾಸ್ ನಾಳೆಯಿಂದ ಸ್ಟಾರ್ಟ್ ಮಾಡೋಣ ಫಸ್ಟು ನಾನು ಮಿಷಿನ್ ಬಗ್ಗೆ ಎಲ್ಲ ಹೇಳ್ತೀನಿ ಯಾವ ಥರ ಅಂತ ಬೇಸಿಕ್ಕಲ್ಲಿ ಆಮೇಲೆ ನೆಕ್ಸ್ಟು ಕಟ್ಟಿಂಗು ಸ್ಟಿಚಿಂಗು ಎಲ್ಲ ಹೋಗೋಣ ಇಷ್ಟೊತ್ತು ನೋಡಿದ್ರಲ್ಲ ಫ್ರೆಂಡ್ಸ್ ಏನು ಯಾವ ಥರ ಟೈಲರಿಂಗ್ ಕ್ಲಾಸಲ್ಲಿ ಫಸ್ಟು ಸ್ಟಾರ್ಟ್ ಏನನ್ನ ಮಾಡ್ಕೊಬೇಕಂತ ಮತ್ತು ಮಿಷಿನ್ಗೆ ಸೂಜಿಯನ್ನು ತಂದಿಟ್ಕೊಳ್ಳಿ ಫಸ್ಟು ಮಿಷಿನ್ಗೆ ಹಾಕೋಂಥ ಸೂಜಿಯನ್ನು ತಂದಿಟ್ಕಳಿ ನಿಮ್ಮ ಹತ್ರ ಯಾವ ಮಿಷಿನ್ ಐತೋ ಅದನ್ನು ಹೋಗಿ ಅಂಗಡಿಯವ್ರ ಹತ್ರ ಹೇಳಿದ್ರೆ ಅದಕ್ಕೆ ಕೊಡ್ತಾರೆ ಹಂಡ್ರೆಡ್ ಬೈ ಸಿಕ್ಸ್ಟೀನ್ ಅಂತ ಸಿಗುತ್ತೆ ಮತ್ತು ಹಂಡ್ರೆಡ್ ಬೈ ಫೋರ್ಟೀನ್ ಅಂತ ಸಿಗುತ್ತೆ ಅದು ನಿಮ್ಮ ಮಿಷಿನ್ಗೆ ಯಾವುದಾಗುತ್ತೋ ಅದನ್ನು ತಂದು ಹಾಕಿ ಆದಷ್ಟು ಒಳ್ಳೆ ಕ್ವಾಲಿಟಿ ಸೂಜಿ ಹಾಕಿ ಫ್ರೆಂಡ್ಸ್ ತುಂಬ ಬಾಳಿಕೆ ಬರುತ್ತೆ ನಾವು ಸ್ವಲ್ಪ ಕಡಿಮೆ ತಂದರೆ ಮುರಿದೋಗ್ಬಿಡುತ್ತೆ ಆದ್ದರಿಂದ ಇದ್ದೀನಿ ಇಷ್ಟ ಇದ್ದರೆ ನಾವು ಇಷ್ಟು ನಿಮ್ಮ ಹತ್ರ ಇದ್ದರೆ ಸಾಕು ಮಿಕ್ಕಿದ್ದು ಅಡ್ಜಸ್ಟ್ ಮಾಡ್ಕೊತೀನಿ ಓಕೆ ಡೋರಿ ತಕ್ಕೋಕ್ಕೆಲ್ಲ ಸೂಚಿ ಬೇಕೇ ಬೇಕು ಫ್ರೆಂಡ್ಸ್ ಆದಷ್ಟು ಏನು ಅವಶ್ಯಕತೆ ಇದೆಯೋ ಅಷ್ಟನ್ನು ನೀವು ತೆಗೆದುಕೊಳ್ಳಿ ನಾಳೆ ವಿಡಿಯೋದಲ್ಲಿ ನಿಮಗೆ ಒಂದು ಬೇಸಿಕ್ ಕುಚ್ಚಿರುತ್ತೆ ಒಂದು ಬೇಸಿಕ್ಕು ಮಿಷಿನ್ ಬಗ್ಗೆ ಇರುತ್ತೆ ಇಷ್ಟೊತ್ತವರೆಗೂ ನೋಡಿದ್ರಲ್ಲ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್ ದಯವಿಟ್ಟು ಎಲ್ಲ ಸಬ್ಸ್ಕ್ರೈಬ್ ಮಾಡಿ ಅಷ್ಟೇ ನಾನು ಕೇಳ್ಕೊಳೋದು ಥ್ಯಾಂಕ್ ಯು